ನಮಸ್ತೆ ಸ್ನೇಹಿತರೆ, ಈ ದಿನ ನಾನು ನಿಮಗೆ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಬಹಳ ಪ್ರಮುಖವಾದಂತ ಅಧ್ಯಾಯ, ಪ್ರಮುಖವಾದ ಘಟ್ಟ ಅದು ಯಾವುದು ಅಂತಂದ್ರೆ ಜೀನ್ ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸದ ಬಗ್ಗೆ ಮಾಹಿತಿ ನೀಡೋದಕ್ಕೆ ಬರ್ತಾ ಇದ್ದೀನಿ. ಈ ಜ್ಞಾನಾತ್ಮಕ ವಿಕಾಸ ಏನಿದೆ ಇದನ್ನ ಪಿಯಾಜೆಸ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಥಿಯರಿ ಅಂತಾನು ಕೂಡ ಇದನ್ನ ಗುರುತಿಸ್ತಾರೆ. ಹಾಗಾದ್ರೆ ಈ ಪಿಯಾಜೆ ಅವರು ಯಾವ ಸಿದ್ಧಾಂತಕ್ಕೆ ಸೇರಿದವರು, ಅವರು ಕೊಟ್ಟಿರುವಂತ ಕೊಡುಗೆಗಳೇನು, ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ. ನೋಡಿ, ಇವರು ಸ್ವಿಸ್ ನ ಮನೋವಿಜ್ಞಾನಿ. ಇವರು ಏನಿದ್ದಾರೆ, ಮಾನವನ ಜೀವಿತಾವಧಿಯಲ್ಲಿ ಉಂಟಾಗುವಂತ ಒಂದು ಜ್ಞಾನಾತ್ಮಕ ವಿಕಾಸವನ್ನ ತಮ್ಮದೇ ಆದಂತಹ ಸಿದ್ಧಾಂತದಲ್ಲಿ ನೀಡ್ತಾ ಹೋಗ್ತಾರೆ. ಮಗು ಹೇಗೆ ಜ್ಞಾನವನ್ನ ಪಡೆಯುತ್ತೆ, ಮಗುವಿನಲ್ಲಿ ಜ್ಞಾನ ಹೇಗೆ ಅಭಿವೃದ್ಧಿ ಹೊಂದುತ್ತೆ ಅನ್ನೋದನ್ನ ನಾಲ್ಕು ಪ್ರಮುಖ ಘಟ್ಟಗಳಲ್ಲಿ ಇವರು ವಿವರಿಸ್ತಾ ಹೋಗ್ತಾರೆ. ಹಾಗಾದ್ರೆ ಆ ಘಟ್ಟಗಳು ಯಾವುದು ಅಂತ ನೋಡೋದಾದ್ರೆ, ಮೊದಲನೇದು ಸಂವೇದನ ಗತಿ ಅಂತ, ಇದನ್ನ ಸೆನ್ಸರಿ ಮೋಟರ್ ಸ್ಟೇಜ್ ಅಂತ ಕರೀತಾರೆ. ಹಾಗೆ ಕಾರ್ಯಪೂರ್ವ ಹಂತ, ಇದನ್ನ ಪ್ರೀ ಆಪರೇಷನಲ್ ಸ್ಟೇಜ್ ಅಂತಲೂ ಕೂಡ ಕರೀತಾರೆ. ಹಾಗೇನೆ ಮೂರ್ತ ಕಾರ್ಯಗಳ ಹಂತ ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್, ಹಾಗೇನೆ ಔಪಚಾರಿಕ ಕಾರ್ಯಗಳ ಹಂತ ಇದನ್ನ ಫಾರ್ಮಲ್ ಆಪರೇಷನಲ್ ಸ್ಟೇಜ್. ಹಾಗಾದ್ರೆ ನಿಮಗೆ ಒಂದು ಪ್ರಶ್ನೆ ಬರ್ಬೋದು, ಸರ್ ಎಕ್ಸಾಮ್ ಅಲ್ಲಿ ಪ್ರಶ್ನೆಗಳು ಹೇಗೆ ಬರುತ್ತೆ? ನೋಡಿ, ಎಕ್ಸಾಮ್ ನಲ್ಲಿನ ಪ್ರಶ್ನೆಗಳ ಬಗ್ಗೆ ನೀವು ವರಿ ಮಾಡಬೇಡಿ ಸ್ನೇಹಿತರೆ. ಎಕ್ಸಾಮಿನ ಪ್ರಶ್ನೆಗಳನ್ನ ಮೊದಲು ಆನಂತರ ಡಿಸ್ಕಸ್ ಮಾಡೋಣ. ಈಗ ಮೊದಲು ಈ ಸಂವೇದನ ಗತಿ ಹಂತದಲ್ಲಿ ಹೇಗೆ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ನಾವು ತಿಳಿತಾ ಹೋಗೋಣ. ನೋಡಿ, ಸಂವೇದನಾ ಗತಿ ಹಂತ ಇನ್ನ ಸೆನ್ಸರಿ ಮೋಟರ್ ಸ್ಟೇಜ್ ಅಂತ ಹೇಳ್ತಾರೆ. ಮಗುವಿನ ಜನನದಿಂದ, ಮಗು ಹುಟ್ಟಿದಾಗಿನಿಂದ 2 ವರ್ಷದವರೆಗೆ ಏನಾಗುತ್ತೆ, ಈ ಹಂತದಲ್ಲಿ ಸಂವೇದನ ಗತಿ ಹಂತ ಚಾಲ್ತಿಯಲ್ಲಿರುತ್ತೆ. ಅಂದ್ರೆ ಮಗುವಿನ ಹುಟ್ಟಿನಿಂದ ಅದು ಬೆಳೆದು 2 ವರ್ಷ ಆಗುವವರೆಗಿನ ಒಂದು ಕಾಲಾವಧಿಯನ್ನ ನಾವೇನಂತ ಕರಿತೀವಿ, ಅದನ್ನ ಸಂವೇದನ ಗತಿ ಹಂತ ಅಂತ ಕರಿತೀವಿ. ರೈಟ್? ಹಾಗಾದ್ರೆ ನೋಡೋಣ ಮುಂದಿನ ಸ್ನೇಹಿತರು. ನೋಡಿ, ಈ ಹಂತದಲ್ಲಿ ಮಗು ಯಾವ ರೀತಿಯ ಲಕ್ಷಣಗಳನ್ನ ಗೋಚರಿಸುತ್ತೆ, ಅವುಗಳಲ್ಲಿ ಯಾವ ರೀತಿಯ ಜ್ಞಾನಾತ್ಮಕ ವಿಕಾಸ ಆಗುತ್ತೆ ಅನ್ನೋದು ಬಹಳ ಪ್ರಮುಖ. ತನ್ನ ಸುತ್ತಮುತ್ತಲಿರುವಂತಹ ವಸ್ತುಗಳನ್ನ, ತನ್ನ ಪರಿಸರದಲ್ಲಿರುವಂತಹ ವಸ್ತುಗಳನ್ನ, ತನ್ನ ಮನೆ ಪರಿಸರದಲ್ಲಿರುವಂತಹ ವಸ್ತುಗಳನ್ನ ಮಗು ಏನ್ ಮಾಡುತ್ತೆ, ಪ್ರತ್ಯೇಕಿಸುತ್ತೆ. ಏನು ಪ್ರತ್ಯೇಕಿಸುದು ಅಂತ ಅಂದ್ರೆ, ಅದು ಕೈಯಲ್ಲಿರುವಂತಹ ಒಂದು ರಿಮೋಟ್ ಅನ್ನ, ಹಾಗೆ ಕೈಯಲ್ಲಿರುವಂತಹ ಒಂದು ಬಲೂನ್ ಅನ್ನ, ಕೈಯಲ್ಲಿರುವಂತಹ ಒಂದು ಆಟಿಕೆಯನ್ನ, ಅದು ಇದು ಆಟಿಕೆ ಇದು ರಿಮೋಟ್ ಅಂತ ಗುರುತಿಸುವಷ್ಟು ಶಕ್ತಿಯನ್ನ ಅದು ಏನ್ ಮಾಡುತ್ತೆ, ಅದು ಹೊಂದುತ್ತೆ. ಅಲ್ಲದೆ ಹಾಗೆ ವಸ್ತುಗಳು ಕಣ್ಣಿಗೆ ಕಾಣದಿದ್ರು, ಅಂದ್ರೆ ಅವಕ್ಕೆ ವಸ್ತುಗಳು ಇಲ್ಲ, ತನ್ನ ಕಣ್ಣಿನ ಪರಿಧಿಯಲ್ಲಿ ಆ ವಸ್ತುಗಳು ಇಲ್ಲದೆ ಇದ್ರು ಆ ವಸ್ತುಗಳ ಅಸ್ತಿತ್ವ ಇದೆ ಅಂತ ಪರಿಭಾವಿಸುತ್ತೆ. ಅಂದ್ರೆ ಕೆಲವನ್ನ ಭ್ರಮಿಸಿ ಹಿಡಿಯುವಂತ ಒಂದು ಪ್ರಯತ್ನವನ್ನು ಆರಂಭದಲ್ಲಿ ಮಾಡ್ತಾ ಹೋಗುತ್ತೆ. ಅದು ಕಣ್ಣಿಗೆ ಕಾಣ್ತಾ ಇರಲ್ಲ, ಮಗು ಯಾಕೆ ಹಿಂಗೆ ಮಾಡುತ್ತೆ ಅಂತ ನಾವು ಯೋಚನೆ ಮಾಡ್ತಾ ಇರುತ್ತೆ. ಕಣ್ಣಿಗೆ ಕಾಣುವ ವಸ್ತುಗಳು ಕೂಡ ಅದಕ್ಕೆ ಅದರ ಗೋಚರದಲ್ಲಿ ಬರ್ತಾ ಹೋಗುತ್ತೆ. ಓಕೆ, ಹಾಗೇನೆ ಈ ಅವಧಿಯಲ್ಲಿ ಏನ್ ಮಾಡುತ್ತೆ, ಮಗು ತನ್ನ ಜ್ಞಾಪಕ ಶಕ್ತಿಯನ್ನ ತೋರಿಸುತ್ತೆ, ತಾನು ಏನೆಲ್ಲ ಜ್ಞಾಪಕವನ್ನ ಇಟ್ಕೋಬಲ್ಲೆ ಅನ್ನೋದನ್ನ ಅದು ಏನ್ ಮಾಡುತ್ತೆ, ಎಕ್ಸಿಬಿಟ್ ಮಾಡುತ್ತೆ ಈ ಟೈಮಲ್ಲಿ ಸ್ನೇಹಿತರೆ. ಅಲ್ಲದ ಹಾಗೆ ವಸ್ತುವಿನ ಗಾತ್ರ ಅಂದ್ರೆ ಅದರ ಸೈಜ್ ಅನ್ನ, ಆಕಾರ ಶೇಪ್ ಅನ್ನ ನಿಖರವಾಗಿ ತಿಳಿಯಲು ಇದಕ್ಕೆ ಮಗುಗೆ ಸಾಧ್ಯನೇ ಆಗೋದಿಲ್ಲ. ಹಾಗಾಗಿ ನೀವು ಒಂದು ಬಾಲನ್ನ ಅದಕ್ಕೆ ಎಸೀರಿ, ಆ ಬಾಲನ್ನ ಅದು ಫುಟ್ಬಾಲ್ ಸೈಜ್ ಮತ್ತೆ ಬಾಲ್ ಸೈಜ್ ಹೀಗೆ ಅದಕ್ಕೆ ವ್ಯತ್ಯಾಸ ಗೊತ್ತೇ ಆಗೋದಿಲ್ಲ ಸ್ನೇಹಿತರೆ ಅದಕ್ಕೆ. ಹಾಗಾಗಿ ಈ ಟೈಮ್ ಏನಿದೆ ಅಲ್ಲ, ಬಹಳ ಒಂದು ಪ್ರಮುಖವಾದ ಟೈಮ್. ಈ ಟೈಮ್ ಅಲ್ಲಿ ಮಗುಗೆ ಆ ಬಾಲ್ ಸೈಜ್ ಏನ್ ಗುರುತಿಸೋದಕ್ಕೆ ಅಲ್ಲಿ ಅಥವಾ ಆಟಿಕೆ ಸೈಜ್ ಗುರುತಿಸೋದಕ್ಕಾಗ್ಲಿ ಅದಕ್ಕೆ ಗೊತ್ತಾಗೋದೇ ಇಲ್ಲ, ಅದು ಬಹಳ ಕಾಮನ್ ಆಗಿರುತ್ತೆ. ಹಾಗೇನೆ ಅದು ಅಷ್ಟು ಇಷ್ಟು ಅಂತ ಅದು ಹೇಳ್ತಾ ಇರುತ್ತೆ, ಯಾವಾಗ್ಲೂ ಹೇಳಿ ಅದಕ್ಕೆ ನಿನಗೆ ಎಷ್ಟು ಹಣ್ಣು ಬೇಕು ಅಂದ್ರೆ ನನಗೆ ಇಷ್ಟು ಹಣ್ಣು ಬೇಕು ಅಂತ ಹೇಳುತ್ತೆ. ಅಥವಾ ನಿನಗೆ ಏನ್ ತರಲಿ ಅಂತ ಅಂದಾಗ ಎಷ್ಟು ತರಲಿ ಅಂದಾಗ ಇಷ್ಟಂಬ ಅಂತ ಹೇಳುತ್ತೆ, ಲೆಕ್ಕಾಚಾರದಕ್ಕೆ ಗೊತ್ತೇ ಆಗೋದಿಲ್ಲ. ಹಾಗೇನೆ ಮಗುವಿನ ಸಂವೇದನೆ ಮತ್ತು ಗತಿಶೀಲನ ಚಟುವಟಿಕೆಗಳ ಅನನ್ಯ ಕ್ರಿಯೆಯನ್ನ ನಾವು ಇಲ್ಲಿ ಗುರುತಿಸಬಹುದು. ಮೊದಲೇ 2 ವರ್ಷಗಳ ಹಂತವನ್ನ ಸಂವೇದನಾ ಗತಿ ಹಂತ ಅಂತ ಕರೀತಾರೆ. ಯಾಕಂತಂದ್ರೆ ಮಗು ಸಂವೇದನೆಗಳನ್ನ ಮತ್ತೆ ಗತಿಶೀಲತೆಗಳನ್ನ ಅವುಗಳ ಚಟುವಟಿಕೆಗಳ ನಡುವೆ ಒಂದು ಅನನ್ಯ ಕ್ರಿಯೆಯನ್ನ ಏರ್ಪಡುತ್ತೆ. ಹಾಗಾಗಿ ಇದನ್ನ ಸಂವೇದನಾ ಗತಿ ಹಂತ ಅಂತ ಕರೀತಾರೆ. ಹಾಗೇನೆ ಇದರ ಬಗ್ಗೆ ಒಂದಿಷ್ಟು ಮಾಹಿತಿ ನಾನು ನಿಮಗೆ ನೀಡ್ತಾ ಹೋಗ್ತೇನೆ. ಸೊ ಇಟ್ ಕ್ಯಾನ್ ಬಿ ನೋಟ್ಸ್ ಫಾರ್ ಯು. ಈ ಹಂತದಲ್ಲಿ ವಸ್ತುಗಳು ತನ್ನಿಂದ ಪ್ರತ್ಯೇಕವಾಗಿ ಇಡುವಂತವು ಎಂಬ ಅರಿವು ಮೂಡುತ್ತೆ. ತಾನು ಬೇರೆ, ತನ್ನ ಅಸ್ತಿತ್ವ ಏನು ಅನ್ನೋದು ಮಗುಗೆ ಗೊತ್ತಾಗುತ್ತೆ. ತನ್ನ ಅಸ್ತಿತ್ವ
ಸ್ವರೂಪವನ್ನು ಅದು ಕಾಪಾಡಿಕೊಳ್ಳೋಕ್ಕೋಸ್ಕರ ಅದು ಮುನ್ನಡೆಯುತ್ತೆ. ಹಾಗಲ್ಲದೆ ತಾನು ಬೇರೆ ವಸ್ತುಗಳು ಬೇರೆ ಅನ್ನೋದು ಅದಕ್ಕೆ ಅರಿವು ಆಗ್ತಾ ಹೋಗುತ್ತೆ. ಮತ್ತೇನ್ ಮಾಡುತ್ತೆ ಈ ಸಂಬಂಧ ಏನ್ ಮಾಡುತ್ತೆ ಇದರ ಅರಿವು ಅದಕ್ಕೆ ಮೂಡುತ್ತೆ. ಕ್ರಮೇಣವಾಗಿ ಜ್ಞಾನಾತ್ಮಕ ವಿಕಾಸ ಅದರಲ್ಲಿ ಆಗುತ್ತೆ. ವಸ್ತು ಮತ್ತೆ ತಾನು ಇವೆರಡರ ನಡುವಿನ ವ್ಯತ್ಯಾಸ ಅದಕ್ಕೆ ಗೊತ್ತಾಗ್ತಾ ಹೋಗುತ್ತೆ. ಇದರ ಪರಿಣಾಮವಾಗಿ ಏನಾಗುತ್ತೆ ಉದ್ದೇಶಪೂರ್ವಕವಾಗಿ ವರ್ತಿಸುತ್ತೆ ಮತ್ತೆ ಇಚ್ಛಿತ ಘಟನೆಗಳು ಕೂಡ ನಡೆಯುತ್ತೆ. ಈ ಮುಂದೆ ಏನ್ ಮಾಡುತ್ತೆ ಅದು ತನ್ನ ಅದರಲ್ಲಿ ಕಲಿಕೆ ಉಂಟಾಗುತ್ತೆ, ಜ್ಞಾನಾತ್ಮಕ ವಿಕಾಸ ಉಂಟಾಗುತ್ತೆ. ಹಾಗಾಗಿ ಇದು ಬಹಳ ಪ್ರಮುಖವಾದಂತ ಒಂದು ಹಂತ. ಹಾಗೇನೆ ಎರಡನೇ ಹಂತಕ್ಕೆ ಹೋಗೋಣ, ಸೆಕೆಂಡ್ ಹಂತಕ್ಕೆ ಹೋಗೋಣ. ಕಾರ್ಯಪೂರ್ವ ಹಂತ, ಪ್ರೀ ಆಪರೇಷನಲ್ ಸ್ಟೇಜ್ ಅಂತ ಕರೀತಾರೆ. ಇದು 2 ವರ್ಷದಿಂದ ಮಗುವಿನ 2 ವರ್ಷದಿಂದ 7 ವರ್ಷದವರೆಗಿನ ಹಂತದವರೆಗೆ ಇರುತ್ತೆ ಸ್ನೇಹಿತರೆ. ಅಂದ್ರೆ ಈ ಹಂತದಲ್ಲಿ ಏನಾಗುತ್ತೆ ಅಂದ್ರೆ ಈ ಹಂತದಲ್ಲಿ ಪದಗಳನ್ನ ಅಂದ್ರೆ ವೊಕ್ಯಾಬ್ಯುಲರಿಯನ್ನ ಅದನ್ನ ಬಳಸ್ಕೊಳ್ಳುತ್ತೆ. ವೊಕ್ಯಾಬ್ಯುಲರಿ ಅಂದ ತಕ್ಷಣವೇ ನಾವು ನೀವು ಕಲಿಯುವಂತ ವೊಕ್ಯಾಬ್ಯುಲರಿ ಅಲ್ಲ, ತನ್ನ ಸುತ್ತಲೂ ಮುತ್ತಲೂ ಇರುವಂತಹ ಪರಿಸರದಲ್ಲಿ ಇರುವಂತಹ ವೊಕ್ಯಾಬ್ಯುಲರಿ, ತಂದೆ ತಾಯಿ ಅಣ್ಣ ತಂಗಿ ಸಂಬಂಧಗಳನ್ನ ವಸ್ತುಗಳ ಬಳಕೆಯನ್ನ ಇದಕ್ಕೆ ಅದಕ್ಕೆ ಅರಿವು ಬರ್ತಾ ಹೋಗುತ್ತೆ. ವಯಸ್ಸು ಕಳೆದ ಹಾಗೆ 5-6 ವರ್ಷಗಳ ಆಗ್ತಾಗೆ ಅದರ ವೊಕ್ಯಾಬ್ಯುಲರಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ನೋಡಿ ಪದಗಳನ್ನ ಮತ್ತೆ ಅದು ಬಿಂಬಗಳನ್ನ ಗುರುತಿಸುತ್ತೆ, ಭಾಷೆಯ ಬೆಳವಣಿಗೆ ಅದರಲ್ಲಿ ಆಗುತ್ತೆ, ಸಣ್ಣ ಸಣ್ಣ ವಾಕ್ಯಗಳನ್ನ ತೊದಲು ನುಡಿಗಳನ್ನ ಆಡಕ್ ಶುರು ಮಾಡುತ್ತೆ ಈ ಟೈಮಲ್ಲಿ. ಅದಕ್ಕೆ ಇದನ್ನ ಪ್ರೀ ಆಪರೇಷನಲ್ ಸ್ಟೇಜ್ ಅಂತಾರೆ, ಕಾರ್ಯಪೂರ್ವ ಹಂತ. ಅದು ಪೂರ್ಣ ರೂಪದಲ್ಲಿ ತನ್ನನ್ನು ತಾನು ಕಾರ್ಯದಲ್ಲಿ ತೊಡಗಿಸುವ ಮುನ್ನದ ಹಂತ ಇದೆ, ಒಂದು ರೀತಿ ಲರ್ನಿಂಗ್ ಸ್ಟೇಜ್ ಅಂತಾನೆ ತಾವು ಗಮನಿಸಬಹುದು. ಹಾಗೆ ಮಗುವಿನಲ್ಲಿ ಅಹಂ ಕೇಂದ್ರಿತವಾಗಿರುತ್ತೆ. ಮಗು ಸುತ್ತಲಿರುವಂತಹ ವಸ್ತುಗಳು ವ್ಯಕ್ತಿಗಳು ತನ್ನ ಸರ್ವಿಸ್ಗಿದ್ದಾರೆ, ತನ್ನ ಸೇವೆಗಿದ್ದಾರೆ, ತನಗೋಸ್ಕರ ಇವೆಲ್ಲ ಇರೋದು ಅಂತ ಭಾವಿಸುತ್ತೆ. ಹಾಗಾಗಿ ಯೂಶುವಲಿ ಅದರ ಸಿಬ್ಲಿಂಗ್ ಅದರ ಒಂದು ಅಣ್ಣನು ತಮ್ಮನು ಇದಂದ್ರೆ ಅದ್ರ ಜೊತೆಗೆ ಅದು ಹೋರಾಟಕ್ಕೆ ನಿಲ್ಲುತ್ತೆ. ಅವಾಗ ಅದರ ಎರಡರ ನಡುವೆ ಒಂದು ಹೋರಾಟ ಸಂಭವಿಸುತ್ತೆ. ಹೋರಾಟ ಅಂದ್ರೆ ದೊಡ್ಡ ಪ್ರಮಾಣದ ಹೋರಾಟ ಅನ್ಕೊಂಡು ಹೋಗಬೇಡಿ, ಸಣ್ಣ ಪ್ರಮಾಣ. ನಿಮಗೂ ಕೂಡ ಆ ಸ್ಟೇಜ್ ದಿನ ಹೊರಬಂದಿದ್ದೀರಿ, ನಿಮ್ಮನ್ನು ನೀವು ಇಲ್ಲಿ ಕಲ್ಪಿಸ್ಕೊಳ್ಳಿ, ಈ ಕಾನ್ಸೆಪ್ಟ್ ಬೇಗ ಅರ್ಥ ಆಗುತ್ತೆ. ಪ್ರಧಾನ ಗುಣಗಳನ್ನ ಆಧರಿಸಿ ವಸ್ತುಗಳನ್ನ ವ್ಯಕ್ತಿಗಳನ್ನ ವರ್ಗೀಕರಿಸುತ್ತೆ. ಅದೇನ್ ಮಾಡುತ್ತೆ ಆ ವಸ್ತುಗಳಲ್ಲಿ ಇರುವಂತ ಪ್ರಧಾನ ಗುಣಗಳನ್ನ ಇಟ್ಕೊಂಡು ಅದು ಹೇಳುತ್ತೆ. ಉದಾಹರಣೆಗೆ ಗಾಜಿನ ಪಾತ್ರೆ ಇದ್ರೆ ಗಾಜಿನ ಪಾತ್ರೆ, ಗಾಜಿನ ಲೋಟ, ಗಾಜಿನ ತಟ್ಟೆ, ಈ ರೀತಿ ಗುರುತಿಸುತ್ತೆ. ಹಾಗೆ ವಸ್ತುಗಳಿದ್ದಂದ್ರೆ ಎಲೆಕ್ಟ್ರಾನಿಕ್, ಅದಕ್ಕೆ ಮೊಬೈಲ್, ಲ್ಯಾಪ್ಟಾಪ್, ಗ್ಯಾಜೆಟ್, ಇವುಗಳ ನಡುವೆ ವ್ಯತ್ಯಾಸ ಗೊತ್ತಾಗುತ್ತೆ. ಹಾಗೆ ಗಡಿಯಾರ, ಕ್ಲಾಕು, ವಾಲ್ ಕ್ಲಾಕು ಇದ್ರ ನಡುವಿನ ವ್ಯತ್ಯಾಸ ಗೊತ್ತಾಗುತ್ತೆ. ಕರ್ಟೆ ಮತ್ತು ಟೋಲ್ ನಡುವಿನ ವ್ಯತ್ಯಾಸ ಅದಕ್ಕೆ ಗೊತ್ತಾಗುತ್ತೆ. ಅವುಗಳ ಪ್ರಧಾನ ಗುಣಗಳನ್ನು ಏನ್ ಮಾಡುತ್ತೆ ಆಧರಿಸಿ ವರ್ಗೀಕರಣ ಮಾಡೋದಕ್ಕೆ ಆರಂಭಿಸುತ್ತೆ. ಅಂಕ್ಯ ಸಂಖ್ಯೆಗಳ ಸ್ಥಾನ ಬೆಲೆ ಕಲ್ಪನೆ ಕೂಡ ಬೆಳೆಸ್ಕೊಳ್ಳುತ್ತೆ. ಅಂಕ್ಯ ಸಂಖ್ಯೆಗಳು ಅವುಗಳ ಸ್ಥಾನ ಬೆಲೆಗಳು ಕೂಡ ಸಣ್ಣದಾಗಿ ಅರ್ಥ ಆಗುತ್ತೆ. ಹಾಗಾಗಿ 1ನೇ ತರಗತಿಯಿಂದ ನಾವೇನ್ ಮಾಡ್ತೀವಿ ಅದಕ್ಕೆ ಲೆಕ್ಕಾಚಾರಗಳನ್ನು, ಸಣ್ಣ ಲೆಕ್ಕಗಳನ್ನು ಹೇಳ್ತಾ ಹೋಗ್ತೀವಿ. ಸಾಮಾಜಿಕ ಹೊಂದಾಣಿಕೆ ಆರಂಭವಾಗುತ್ತೆ, ಸೋಷಿಯಲಿ ಅಡ್ಜಸ್ಟ್ಮೆಂಟ್ ಆಗುತ್ತೆ ಮಗು. ಸೋಷಿಯಲಿ ಯಾರು ತನ್ನವರು, ತನ್ನವರಲ್ಲ ಯಾರು, ಹೊರಗಿನವರು ಯಾರು, ತನ್ನ ಸಂಬಂಧಿಕರು ಯಾರು ಅನ್ನೋದು ಕೂಡ ಅದಕ್ಕೆ ಅರಿವಾಗುತ್ತೆ. ಯಾರ ಜೊತೆಗೆ ಹೇಗೆ ಬಿಹೇವ್ ಮಾಡ್ಬೇಕು ಅನ್ನುವಂತ ಒಂದು ಕಾನ್ಸೆಪ್ಟ್ ಕೂಡ ಅದರ ಮೈಂಡ್ ಅಲ್ಲಿ ಬರುತ್ತೆ. ಹಾಗಾದ್ರೆ ಮತ್ತೆ ಏನು ಆಗುತ್ತೆ ಅದರಲ್ಲಿ ಬದಲಾವಣೆಗಳು ಅನ್ನೋದನ್ನ ನೋಡಿದ್ರೆ, ಜಗತ್ತು ಇರುವುದು ನನಗಾಗಿ ಎಂಬ ಭಾವನೆಯನ್ನು ಆರಂಭದಲ್ಲಿ ಹೊಂದಿರುತ್ತೆ. ಈ ಹಂತದಲ್ಲಿ ಭಾಷೆಯನ್ನು ಬಳಸುತ್ತೆ ಅಂತ ನಾವು ಹೇಳಿದ್ವಿ. ಈ ಹಂತದಲ್ಲಿ ಅತ್ಯಂತ ಈ ಹಂತದ ಒಂದು ಕೊನೆಯ ವೇಳೆ ಅಂದ್ರೆ 7 ವರ್ಷ ತುಂಬುವ ಹೊತ್ತಿಗೆ ಅದೇ ಮಾಡುತ್ತೆ, ಸಂಖ್ಯೆಗಳನ್ನ ಪ್ರಾರಂಭಿಸಲು ಬಳಸುತ್ತೆ ಮತ್ತು ಸ್ಥಾಯಿತ್ವದ ಪರಿಕಲ್ಪನೆಗಳನ್ನ ಅವುಗಳ ಪರಿಕಲ್ಪನೆ ಕಾನ್ಸೆಪ್ಟ್ ಫಾರ್ಮೇಶನ್ ಅದರಲ್ಲಿ ಮೈಂಡ್ ಅಲ್ಲಿ ಆರಂಭ ಆಗೋದಕ್ಕೆ ಶುರು ಮಾಡುತ್ತೆ. ಹಾಗಾದ್ರೆ ಒಂದು ವಿಳಂಬಿತ ಅನುಕರಣೆ ಅಂತ ಒಂದು ಅಂಶ ಇದರಲ್ಲಿ ಬರುತ್ತೆ. ಏನು ವಿಳಂಬಿತ ಅನುಕರಣೆ ಅಂದ್ರೆ ಏನು, ಇದನ್ನು ಡಿಫರ್ಡ್ ಇಮಿಟೇಷನ್ ಅಂತ ಕರೀತಾರೆ. ಅಂದ್ರೆ ತಂದೆ ತಾಯಿಗಳು ಮತ್ತು ಇತರ ಚಟುವಟಿಕೆಗಳನ್ನು ವೀಕ್ಷಿಸುತ್ತೆ. ತಂದೆ ತಾಯಿಗಳು ಯಾವೆಲ್ಲ ಪದಗಳನ್ನು ಬಳಸ್ತಾರೆ, ಅವರ ಸಂಸ್ಕೃತಿ ಆಧಾರವಾಗಿ ಅವರ ವಕ್ಯಾಬ್ಯುಲರಿ ಇರುತ್ತೆ, ಅವರು ಬಳಸುವಂಥ ಪದಗಳು ಇರುತ್ತೆ. ಆ ತಂದೆ ತಾಯಿಯಿಂದ ಹಿರಿಯರಿಂದ ಗುರು ಹಿರಿಯರಿಂದ ಏನೆಲ್ಲ ಅವರು ಬಳಸುವಂಥ ವಾಕ್ಯಗಳನ್ನು ರಚನೆಗಳನ್ನು ಅದು ತನ್ನನ್ನು ತಾನು ಇಮಿಟೇಟ್ ಮಾಡ್ತಾ ಹೋಗುತ್ತೆ. ತನ್ನ ಪರಿಸರದಲ್ಲಿರುವಂತಹ ಭಾಷಾ ಜ್ಞಾನವನ್ನು ಅದು ಇಮಿಟೇಟ್ ಮಾಡುತ್ತೆ. ಇದನ್ನು ವಿಳಂಬಿತ ಅನುಕರಣೆ, ಡಿಫಾಲ್ಟ್ ಇಮಿಟೇಷನ್ ಅಂತ ಕರೀತಾರೆ. ಇದಕ್ಕೆ ಚಿತ್ರರಚನಾ ಸಾಮರ್ಥ್ಯ ಬೆಳೆಯುತ್ತೆ. ಹಾಗೆ ಸಾಂಕೇತಿಕ ಆಟ, ಸಿಂಬಾಲಿಕ್ ಗೇಮ್ ಕೂಡ ಅರ್ಥ ಆಗುತ್ತೆ. ಸೃಜನಶೀಲತೆ, ಸಣ್ಣದಾಗಿ ಹಾಡೋದು, ತಾಯಿ ಜೊತೆಗೆ ಗುನುಗೋದು, ತಾಯಿಯ ತೊದಲು ನುಡಿಗಳನ್ನು ಕಲಿಸಿದ್ದನ್ನ ಹೇಳೋ ಕೆಲಸವನ್ನ ಮಾಡುತ್ತೆ. ಕಲ್ಪನಾತ್ಮಕ ಸಾಮರ್ಥ್ಯ ಕೂಡ ಇಮ್ಯಾಜಿನೇಷನ್ ಹೇಳುತ್ತೆ. ಒಂದು ಕತೆ ಹೇಳಿದಂದಾಗ ಆ ಕಥೆಯಲ್ಲಿ ಬರುವಂತ ಚಿತ್ರಗಳನ್ನ, ಬಿಂಬಗಳನ್ನ, ವ್ಯಕ್ತಿಗಳನ್ನ ತನ್ನದೇ ಅಂತ ಕಲ್ಪನೆಯಲ್ಲಿ
ಮುಟ್ಕೊಳ್ಳುವಂತ ಒಂದು ಪ್ರಯತ್ನವನ್ನು ಇದು ಮಾಡುತ್ತೆ ರೈಟ್. ಈಗ ನಾವು ಮೂರ್ತ ಕಾರ್ಯಗಳ ಹಂತ ಕಾಂಕ್ರೀಟ್ ಆಪರೇಷನ್ ಸ್ಟೇಜ್ ಗೆ ಹೋಗೋಣ. ಏನು ಮೂರ್ತ ಕಾರ್ಯಗಳ ಹಂತ, ಇದರ ಅವಧಿ ಏನು ಅನ್ನೋದನ್ನ ನೀವು ನೆನಪಲ್ಲಿಡಬೇಕು. ನೋಡಿ ಕಾಂಕ್ರೀಟ್ ಆಪರೇಷನ್ ಸ್ಟೇಜ್ ಏನಿದೆ, ಇದು 7 ವರ್ಷದಿಂದ 11 ವರ್ಷ, ಫ್ರಮ್ 7 ಟು ಏನಿರುತ್ತೆ 11 ವರೆಗೆ ಇರುತ್ತೆ ರೈಟ್. ಈ ಅವಧಿಯಲ್ಲಿ ಮಗು ಏನ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಈ ಅವಧಿಯಲ್ಲಿ ಮಗುವಿನಲ್ಲಿ ವಿಶ್ಲೇಷಣಾ ಗುಣ ಬೆಳೆಯುತ್ತೆ. ಮಗು ಸಂಖ್ಯೆ, ದ್ರವ್ಯರಾಶಿ, ತೂಕ ಮತ್ತು ತೂಕದ ಪರಿಕಲ್ಪನೆಗಳನ್ನು ಹೊಂದುತ್ತೆ. ಡೆನ್ಸಿಟಿ, ದ್ರವ್ಯರಾಶಿ ಡೆನ್ಸಿಟಿ ಬಗ್ಗೆ ಅದಕ್ಕೆ ಗೊತ್ತಾಗುತ್ತೆ. ಪ್ರತಿಯೊಂದು ವಸ್ತುವಿಗೂ ಸಂಬಂಧವನ್ನು ಕಲ್ಪಿಸುತ್ತೆ. ಉದಾಹರಣೆಗೆ ಸ್ಕ್ರೂ ಡ್ರೈವರ್ ಇದ್ದರೆ ಅದನ್ನು ನೈಟ್ ಟೈಟ್ ಮಾಡೋದಕ್ಕೆ ನಟ್ಟು ಬೋಲ್ಟ್ಗಳನ್ನು ಅಂತ ಅದು ಕಲಿಯುತ್ತೆ. ಟೂ ಪಿನ್ ಸ್ವಿಚ್ನ ಎಲ್ಲಿ ಹಾಕಬೇಕು ಅನ್ನೋದಕ್ಕೆ ಗೊತ್ತಾಗುತ್ತೆ. ಅದಕ್ಕೆ ರಿಮೋಟಲ್ಲಿ ಬರುವಂಥ ಎಲ್ಲ ಕಾನ್ಸೆಪ್ಟ್ಗಳನ್ನು ಆಪರೇಟ್ ಮಾಡುತ್ತೆ. ಸಮಯದ ಕಲ್ಪನೆ ಅದಕ್ಕೆ ಬರುತ್ತೆ. ಹಾಗೇನೆ ಸಂಬಂಧ ಸೂಚಕ ಪದಗಳನ್ನ ಅಣ್ಣ, ಅಕ್ಕ, ಮಾವ, ತಂಗಿ ಈ ಪದಗಳನ್ನ ಅರ್ಥ ಮಾಡಿಕೊಳ್ಳುತ್ತೆ. ಆಮೇಲೆ ಸಂಖ್ಯಾ ಸ್ಥಾಯಿತ್ವ ಅದಕ್ಕೆ ಬೆಳೆಯುತ್ತೆ. ನಿರ್ದಿಷ್ಟ ಆಯಾಮಕ್ಕೆ ಅನುಗುಣವಾಗಿ ವಸ್ತುಗಳನ್ನ ಜೋಡಿಸುವ, ವರ್ಗೀಕರಿಸುವ ಸಾಮರ್ಥ್ಯವನ್ನ ಅವರು ಹೊಂತಾ ಹೋಗ್ತಾರೆ. ಅಂದ್ರೆ ನಿರ್ದಿಷ್ಟ ಆಯಾಮ, ಒಂದು ಸ್ಪೆಸಿಫಿಕ್ ಕಂಡೀಷನ್ ಸೆಟ್ ಅನ್ನು ಲಿಮಿಟ್ ಮಾಡಿದ್ರೆ, ನೀವು ಮಗು ಹೇಳಿದ್ರೆ ಎರಡೆರಡು ಅಂದ್ರೆ ಸಮಸಂಖ್ಯೆಗಳನ್ನ ಬೇರೆ ಮಾಡು ಅಂದ್ರೆ ಸಮಸಂಖ್ಯೆಗಳು ಬೇರೆ ಮಾಡುತ್ತೆ, ವಿಷಮ ಸಂಖ್ಯೆಗಳು ಅಂದ್ರೆ ವಿಷಮ ಸಂಖ್ಯೆ, ಪ್ರೈಮ್ ನಂಬರ್ಸ್ ಅಂದ್ರೆ ಪ್ರೈಮ್ ನಂಬರ್ಸ್, ಹೀಗೆ ಅದಕ್ಕೆ ಹೀಗೆ ಕಾನ್ಸೆಪ್ಟ್ ಬರುತ್ತೆ. ಹಾಗೆ ಸರಿಯಾಗಿ ಜೋಡಿಸುವಂತಹ, ಅವನ ವರ್ಗೀಕರಿಸುವಂತಹ, ಕ್ಲಾಸಿಫಿಕೇಶನ್ ಮಾಡುವಂತ ಕೆಪಾಸಿಟಿ ಕೂಡ ಈ ಟೈಮಲ್ಲಿ ಬರುತ್ತೆ. ಎಕ್ಸಾಂಪಲ್ ಏನ್ ಕೇಳ್ತಾರೆ ನಿಮಗೆ ಅಂತ ಪ್ರಶ್ನೆ ಬಂದಾಗ, ಮಗುವಿನಲ್ಲಿ ವಸ್ತುಗಳನ್ನ ಜೋಡಿಸುವ ಮತ್ತು ವರ್ಗೀಕರಿಸುವ ಸಾಮರ್ಥ್ಯ ಜೀನ್ ಪಿಯಾಜಿಯವರ ಪ್ರಕಾರ ಯಾವ ಹಂತದಲ್ಲಿ ಮೂಡಿ ಬರುತ್ತೆ ಅಂತ ಹೇಳ್ತಾರೆ. ಮಗುವಿನಲ್ಲಿ ಭಾಷೆ ಸಾಮರ್ಥ್ಯ ಯಾವಾಗ ಮೂಡಿ ಬರುತ್ತೆ ಅಂತ ಕೇಳ್ತಾರೆ. ತಂದೆ ತಾಯಿಗಳನ್ನ ಸುತ್ತಮುತ್ತಲು ಬಂಧು ಬಳಗನ್ನ ಗುರುತಿಸುವಂತ ಶಕ್ತಿ ಯಾವಾಗ ಬರುತ್ತೆ ಅನ್ನೋ ಪ್ರಶ್ನೆ ನಿಮಗೆ ಎಕ್ಸಾಂಪಲ್ ಬರುತ್ತೆ. ಹಾಗೇನೆ ನೋಡಿ, ಕಲಿಕಾ ಸಾಮರ್ಥ್ಯ, ಜ್ಞಾಪಕ ಶಕ್ತಿ ಮತ್ತು ಭಾಷಾ ಅಭಿವೃದ್ಧಿಯನ್ನು ಹೊಂದ್ತಾರೆ. ನೋಡಿ, ಅವರ ಕಲಿಕಾ ಸಾಮರ್ಥ್ಯ ಲರ್ನಿಂಗ್ ಕೆಪಬಿಲಿಟೀಸ್ ಇನ್ಕ್ರೀಸ್ ಆಗುತ್ತೆ, ಹಾಗೆ ಮೆಮೊರಿ ಎನ್ಹ್ಯಾನ್ಸ್ ಆಗಿರುತ್ತೆ, ಭಾಷಾ ಅಭಿವೃದ್ಧಿ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಕಂಪ್ಲೀಟ್ ಆಗಿ ಆಗಿರುತ್ತೆ. 100% ಅಂತ ಹೇಳಕ್ ಬರದೇ ಇದ್ರು ಒಂದು ಕಮ್ಯುನಿಕೇಶನ್ ಲೆವೆಲ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿರುತ್ತೆ. ನೋಡಿ, ಲೈಫೇ ತಗೊಳುತ್ತೆ ಸರಿಯಾಗಿ ಕಮ್ಯುನಿಕೇಟ್ ಮಾಡೋದಕ್ಕೆ. ಯಾವ ವ್ಯಕ್ತಿ ಸರಿಯಾಗಿ ಕಮ್ಯುನಿಕೇಟ್ ಮಾಡ್ತಾನೆ ಅವನ ಜೀವನದಲ್ಲಿ ಸರಿಯಾಗಿ ಯಶಸ್ಸನ್ನು ಹೊಂದ್ತಾನೆ, ಆದರೆ ಸಾಕಷ್ಟು ಜನಕ್ಕೆ ಇದರ ಕೊರತೆ ಕಂಡು ಬರುತ್ತೆ. ಯಾಕೆಂತಂದ್ರೆ ಈ ಹಂತ ಪೂರ್ಣ ಪ್ರಮಾಣದಲ್ಲಿ ಅವರಲ್ಲಿ ಬೆಳವಣಿಗೆ ಆಗಿರಲ್ಲ. ಕೆಲವರಲ್ಲಿ ಕಳೆಯೋದು, ಕೂಡೋದು, ಗುಣಿಸೋದು, ಬಾಕ್ಸೋದು ಇವುಗಳನ್ನೆಲ್ಲನೂ ಕೂಡ ಈ ಪ್ರಕ್ರಿಯೆಗಳನ್ನು ಸುಲಭವಾಗಿ ಲೀಲಾಜಾಲವಾಗಿ ಅವರು ಮಾಡಬಲ್ಲವರಾಗಿರ್ತಾರೆ. ಹಾಗೆಯೇ ಕೊನೆಯ ಹಂತದ ಕಡೆ ನೋಡೋಣ. ಇದನ್ನು ನಾವೇನಂತೀವಿ, ಔಪಚಾರಿಕ ಕಾರ್ಯಗಳ ಹಂತ, ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಅಂತ. 11 ವರ್ಷದ ನಂತರದ ಹಂತ ಇದು, ಫ್ರಮ್ 11+ ಅಂತ ಹೇಳ್ತಾರೆ. 11+ ಏನಿದೆ ಆ ಟೈಮಲ್ಲಿ ಏನ್ ಮಾಡ್ತಾರೆ, ಈ ಹಂತದ ಬರುತ್ತೆ. ಈ ಹಂತದಲ್ಲಿ ಜ್ಞಾನಾತ್ಮಕ ವಿಕಾಸ ಹೆಚ್ಚಾಗ್ತಾ ಹೋಗುತ್ತೆ, ಹರಿವು ಅದರ ಹರಿವಿನ ಹಂದರ ಏರ್ತಾ ಹೋಗುತ್ತೆ. ತಾರ್ಕಿಕವಾಗಿ ಆಲೋಚಿಸುವ, ಲಾಜಿಕಲ್ ಥಿಂಕಿಂಗ್ ಬೆಳೆಯುತ್ತೆ ಮೈ ಫ್ರೆಂಡ್ಸ್. ಸಮಸ್ಯೆಗಳನ್ನ ವಿಶ್ಲೇಷಿಸ್ತಾರೆ, ಅವುಗಳ ವಿಶ್ಲೇಷಿಸಿ ಅವುಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಬೇಕಾದ ಕಾರ್ಯತಂತ್ರಗಳನ್ನು ರೂಪಿಸುವ ಶಕ್ತಿ ಈ ಮಗುವಿಗೆ ಬರುತ್ತೆ. ಊಹಾತ್ಮಕವಾಗಿ ಅವ್ರು ಏನ್ ಮಾಡ್ತಾರೆ, ಯೋಚಿಸ್ತಾರೆ, ಗೆಸ್ಸಿಂಗ್ ಪವರ್ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ತಾರ್ಕಿಕ ಪ್ರಮೇಯವನ್ನು ಅರ್ಥ ಮಾಡಿಕೊಳ್ಳುವಂತ ಒಂದು ಶಕ್ತಿ ಬರುತ್ತೆ. ಅಂದ್ರೆ ಒಂದು ಅಬ್ಸ್ಟ್ರಾಕ್ಟ್ ಕಾನ್ಸೆಪ್ಟ್ಗಳನ್ನು ತಿಳಿಯುವಂತ ಒಂದು ಬರುತ್ತೆ. ಇದ್ರ ಮೇಲೆ ಪ್ರಶ್ನೆಗಳು ಕೇಳ್ತಾರ ನಿಮಗೆ ಏನಂತ ಕೇಳ್ತಾರೆ, ತಾರ್ಕಿಕವಾಗಿ ಮಗು ಆಲೋಚನೆ ಮಾಡೋದು ಯಾವ ಹಂತದಲ್ಲಿ ಅಂತ ಪ್ರಶ್ನೆ ಕೇಳ್ತಾರೆ. ಅವಾಗ ಉತ್ತರ ಆಗುತ್ತೆ, ಔಪಚಾರಿಕ ಕಾರ್ಯಗಳ ಹಂತ, ಫಾರ್ಮಲ್ ಆಪರೇಷನ್ ಸ್ಟೇಜ್ ಅಂತ ನಾವು ಹೇಳ್ಬೋದು. ಹಾಗೆ ಸ್ವತಂತ್ರ ಆಲೋಚನಾ ಸಾಮರ್ಥ್ಯ, ತಾರ್ಕಿಕ ಸಾಮರ್ಥ್ಯ, ಸಮಸ್ಯೆ ನಿರ್ವಹಣಾ ಕೌಶಲ್ಯಗಳನ್ನು ಅವರು ಹೊಂದ್ತಾ ಹೋಗ್ತಾರೆ. ಇದನ್ನು ಕೇಳ್ತಾರೆ, ಸ್ವತಂತ್ರ ಆಲೋಚನಾ ಸಾಮರ್ಥ್ಯ, ತಾರ್ಕಿಕ ಸಾಮರ್ಥ್ಯ, ಸಮಸ್ಯೆ ನಿರ್ವಹಣಾ ಸಾಮರ್ಥ್ಯಗಳು ಮಗುವಿನಲ್ಲಿ ಯಾವಾಗ ಬೆಳೆಯುತ್ತೆ ಅಂದಾಗ ಇದೇ ಆಗುತ್ತೆ. ನೋಡಿ, ಜೀನ್ ಪಿಯಾಜಿಯವರ ಈ ಥಿಯರಿನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮಗೊಂದು 2-3 ಕಾನ್ಸೆಪ್ಟ್ಗಳು ತಿಳ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್. ಏನು ಅದರಲ್ಲಿ ಒಂದು ಬರುತ್ತೆ, ಸ್ಕಿಮಾ. ಏನು ಸ್ಕಿಮಾ ಅಂತಂದ್ರೆ, ಪಿಯಾಜಿಯವರು ಹೇಳ್ತಾರೆ ಜ್ಞಾನಾತ್ಮಕ ವಿಕಾಸ ಬಗ್ಗೆ ತಮ್ಮದೇ ರೀತಿಯಲ್ಲಿ ವಿವರಣೆ ಕೊಡ್ತಾ ಹೋಗ್ತಾರೆ. ಮನುಷ್ಯರಲ್ಲಿ ಅವ್ರು ಹೇಳ್ತಾರೆ, ಮನುಷ್ಯರಲ್ಲಿ ಉಸಿರಾಟ ಮತ್ತು ಜೀರ್ಣಕ್ರಿಯೆ ಸಹಾಯಕವಾಗುವಂತ ಒಂದು ಅಂಗವೊಂದು ಇರುತ್ತಂತೆ. ಅದು ಅಂಗದ ವ್ಯೂಹದಂತೆ
ज्ञान ग्रहिकी कूड़ा सहायक आगुंत मानसिक ज्ञानात्मक हुट अंद्रे ना जीर्णक्रिया हेगे नड़ीते नमल्ली अदे तरनागि मानसिक प्रक्रियेगळन्नु अदन्न बेळेसुव ओंदु चटुवटिके ओंदु व्यूह इरुत्ते आ व्यूहद बग्गे अवरु माताड्ता होग्तारे एनदु अंत हेळ्ता होग्तीनि नोडि ई ज्ञान व्यूहगळु ज्ञानेंद्रियगळ मूलक नम्म पंचेंद्रियगळ मूलक ಹೊರ ಪ್ರಪಂಚದಿಂದ ಬರುವಂತ ಹೊಸ ಸುದ್ದಿಗಳನ್ನ ಸಂಸ್ಕರಿಸುತ್ತೆ ಅನಲೈಸ್ ಮಾಡುತ್ತೆ ಅರ್ಥೈಸಿಕೊಳ್ಳಲು ನಮಗೆ ಸಹಕಾರಿ ಮಾಡುತ್ತೆ ನಾವು ಯಾರೋ ಒಂದು ಬಂದು ಯಾವುದೋ ವಿಚಾರ ತಲೆಯಲ್ಲಿ ಹಾಕಿದ್ರು ಅಂದ ತಕ್ಷಣನೇ ಅದು ಅವರು ಪೂರ್ವಕವಾಗಿ ಹೇಳಿದಾರೋ ಅಥವಾ ನಿಜವಾದ ಸಂಗತಿ ಇದೆಯೋ ಅಥವಾ ಅದನ್ನ ಅವರು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದಾರೋ ಅನ್ನೋದು ಒಂದು ಅರ್ಥ ಅರ್ಥ ಹೋಗುತ್ತೆ ಅಂದ್ರೆ ಹೊರ ಪ್ರಪಂಚದಿಂದ ಬರುವ ಹೊಸ ಸುದ್ದಿಯನ್ನು ನಿರ್ದಿಷ್ಟ ಸಮಯದಲ್ಲಿ ಸಂಸ್ಕರಿಸಲು ವ್ಯಕ್ತಿಗೆ ಅನುಸರಿಸುವ ವಿಧಾನವನ್ನು ನಾವು ಮಾನಸಿಕ ಕಾರ್ಯಕ್ರಮ ಅಥವಾ ಸ್ಕೀಮಾ ಅಂತೀವಿ ಏನು ಹೊರಗಡೆ ಬರುತ್ತೆ ನೋಡಿ ಪ್ರಪಂಚದಲ್ಲಿ ಆ ವಿಚಾರಗಳನ್ನು ಅನಲೈಸ್ ಮಾಡೋ ಕೆಪಾಸಿಟಿಗೆ ನಾವು ಏನಂತ ಕರೀತೀವಿ ಸ್ಕೀಮಾ ಅಂತ ಕರೀತೀವಿ ಅದಕ್ಕೆ ಕನ್ನಡದಲ್ಲಿ ಏನಂತಾರೆ ಮಾನಸಿಕ ಕಾರ್ಯಕ್ರಮ ಕಾರ್ಯಕ್ರಮ ಅಂತಾನೂ ಕೂಡ ಕರೀತಾರೆ ಸ್ಕೀಮಾ ಬಹಳ ಈಜಿ ಇದನ್ನೇ ಕೇಳ್ತಾ ಇರ್ತಾರೆ ನೋಡಿ ವ್ಯಕ್ತಿಯ ಜ್ಞಾನಾತ್ಮಕ ಸಂರಚನೆ ಒಂದು ಸಂಘಟಿಸುವಿಕೆ ಮೇಲೆ ನಡೆಯುತ್ತೆ ಹೊಂದಿಕೊಳ್ಳುವಿಕೆ ಮೇಲೆ ನಡೆಯುತ್ತೆ ಹಾಗಾದ್ರೆ ಈ ಹೊಂದಿಕೊಳ್ಳುವಿಕೆ ಮತ್ತು ಸಂಘಟಿಸುವಿಕೆ ಎರಡೂ ಮಾನಸಿಕ ಕ್ರಿಯೆಗಳ ಪ್ರತಿಫಲನೆ ಈ ಸ್ಕೀಮಾ ಆಗುತ್ತೆ ಸರಳವಾದ ಸಂರಚನೆಗಳು ಏನಿರುತ್ತೆ ನೋಡಿ ಸರಳವಾದ ಸಂರಚನೆಗಳಿಂದ ಸಂಕೀರ್ಣ ಸಂರಚನೆಯನ್ನು ಉಂಟು ಮಾಡುವ ಸಿಂಪಲ್ ಟು ಕಾಂಪ್ಲೆಕ್ಸ್ ಏನೆಲ್ಲ ವಿಚಾರಗಳು ಇರುತ್ತೆ ಅವು ತಿಳಿಯೋದಕ್ಕೆ ಒಂದು ಆಯಾಮ ಬೇಕಾಗುತ್ತೆ ಆ ಆಯಾಮವನ್ನು ಸಂಘಟಿಸುವಿಕೆ ಸ್ಕೀಮಾ ನಂತರ ಮತ್ತೊಂದು ಬರುತ್ತೆ ಸಂಘಟಿಸುವಿಕೆ ಸಂಘಟಿಸುವಿಕೆ ಅಂತಂದ್ರೆ ಸರಳವಾದ ರಚನೆಗಳಿಂದ ಸಂಕೀರ್ಣವಾದಂತಹ ಕಾನ್ಸೆಪ್ಟ್ಗಳನ್ನು ತಿಳಿತಾ ಹೋಗೋದಕ್ಕೆ ಅಂತಾರೆ ಸಂಸ್ಕರಿಸುವಿಕೆ ಅಂತ ಕರೀತಾರೆ ರೈಟ್ ಸಂಘಟಿಸುವಿಕೆ ಅಂತ ಕರೀತಾರೆ ಸಂಕೀರ್ಣವಾದ ಸಂರಚನೆಯನ್ನು ಸಂಸ್ಕರಿಸಿ ಅನಲೈಸ್ ಮಾಡಿ ಅದನ್ನು ಪ್ರತಿಬಿಂಬಿಸುವ ಅದನ್ನು ಪ್ರೆಸೆಂಟ್ ಮಾಡುವ ಮಾನಸಿಕ ಕ್ರಿಯೆಗೆ ಏನಂತಾರೆ ಹೊಂದಿಕೊಳ್ಳುವಿಕೆ ಅಂತಾರೆ ಅಂದ್ರೆ ನಿಮಗೆ ಒಂದು ಏನೋ ವಿಚಾರ ಬಂದಿದೆ ಅದನ್ನು ಅನಲೈಸ್ ಮಾಡ್ತೀರಾ ಅನಲೈಸ್ ಮಾಡಿ ಅದನ್ನು ಅದಕ್ಕೆ ಅದನ್ನು ಹೇಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ತೀರ ಅದನ್ನು ಈ ರೀತಿ ಈ ಮಾಡೋ ಪ್ರಕ್ರಿಯೆಗೆ ಹೊಂದಿಕೊಳ್ಳುವಿಕೆ ಅಂತ ಹೇಳ್ತಾರೆ ಹೊಂದಿಕೊಳ್ಳುವಿಕೆಯಿಂದ ಏನಾಗುತ್ತೆ ಸುದ್ದಿ ಮನೋಗತ ಆಗುತ್ತೆ ವಿಚಾರ ಸೆಟಲ್ ಡೌನ್ ಆಗುತ್ತೆ ಮತ್ತು ಸೂಕ್ತವಾದ ಜಾಗ ಪಡೆದುಕೊಳ್ಳುತ್ತೆ ಈ ಸ್ಥಳವನ್ನು ಹೊದಿಸುವಿಕೆ ಅಂತಾರೆ ಹೊದಗಿಸುವಿಕೆ ಅಂತಾರೆ ಅಂದರೆ ನೀವು ವಿಚಾರಗಳನ್ನು ಸರಿಯಾದ ಪ್ಲೇಸಲ್ಲಿ ನೋಡಪ್ಪ ಈ ವಿಚಾರ ಜಿಯೋಗ್ರಫಿ ಸಂಬಂಧಪಟ್ಟಿದ್ದು ಈ ವಿಚಾರ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಿದ್ದು ಈ ವಿಚಾರ ಹಿಸ್ಟ್ರಿಗೆ ಸಂಬಂಧಪಟ್ಟಿದ್ದು ಇದು ಇಂಗ್ಲೀಷ್ ಸಂಬಂಧಪಟ್ಟಿದ್ದು ಇದು ಇದಕ್ಕೆ ಸಂಬಂಧಪಟ್ಟಿದ್ದು ಇದು ನಮ್ಮ ಮನೆತನಕ್ಕೆ ಸಂಬಂಧಪಟ್ಟಿದ್ದು ಇದು ನಮ್ಮ ಶಾಲೆ ಸಂಬಂಧಪಟ್ಟಿದ್ದು ಹಾಗೆ ಈ ವಿಚಾರಗಳನ್ನು ನಾವು ಬೇರೆ ಬೇರೆ ಜಾಗದಲ್ಲಿ ಅದನ್ನು ಪ್ಲೇಸಿಂಗ್ ಮಾಡ್ತಾ ಹೋಗ್ತೀವಿ ಈ ರೀತಿ ಪ್ಲೇಸಿಂಗ್ ಮಾಡೋದಕ್ಕೆ ಏನಂತಾರೆ ಒದಗಿಸಿಕೊಳ್ಳುವಿಕೆ ಅಥವಾ ಒದಗಿಸಿಕೊಳ್ಳುವಿಕೆ ಅಂತ ಕರೀತಾರೆ ಈ ರೀತಿ ಜ್ಞಾನಾತ್ಮಕ ಏನಾಗುತ್ತೆ ವಿಕಾಸ ಆಗುತ್ತೆ ಹಾಗೆಯೇ ಇನ್ನೊಂದು ಬಹಳ ಪ್ರಮುಖ ಒಂದು ಮಾದರಿ ಇದೆ ಅಸಿಮ್ಯುಲೇಷನ್ ಅನ್ನೋಂಥ ಮಾದರಿ ಮೇಲೆ ಕೂಡ ಹೇಳ್ತೀನಿ ಅಸಿಮ್ಯುಲೇಷನ್ ಮತ್ತು ಅಕಾಮಿಡೇಷನ್ ವಿಚಾರಗಳನ್ನು ಮನೋಗತ ಮಾಡಿಕೊಳ್ಳೋದಕ್ಕೆ ಅಸಿಮ್ಯುಲೇಷನ್ ಅಂತನೋ ಅದಕ್ಕೆ ಹೊಂದಿಸಿಕೊಳ್ಳೋದಕ್ಕೆ ಏನಂತಾರೆ ಸ್ಥಳಾವಕಾಶ ಅಂತ ಹೇಳ್ತಾರೆ ಇವು ಜಿ ಪಿ ಐ ಜೋರು ಇವುಗಳ ಬಗ್ಗೆ ಹೇಳ್ತಾರೆ ಸಾಕಷ್ಟು ಪುಸ್ತಕದಲ್ಲಿ ಇವುಗಳ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಲಭ್ಯ ಆಗೋದಿಲ್ಲ ಕಾರಣ ಇಷ್ಟೇ ಅವುಗಳು ತುಂಬ ಕ್ರಿಟಿಕಲ್ ಕಾನ್ಸೆಪ್ಟ್ಗಳಿವೆ ಪ್ರಾಬಬಲಿ ನಿಮಗೆ ಇವ್ರದ್ದು ಡಾಕ್ಟರ್ ವಾಮದೇವಪ್ಪ ನಮ್ಮ ಗುರುಗಳ ಪುಸ್ತಕದಲ್ಲಿ ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಲಭ್ಯ ಆಗುತ್ತೆ ಮನೋಗತವಾಗುವಿಕೆ ಬಗ್ಗೆ ಅಲ್ಲಿ ಸಂಪೂರ್ಣ ವಿವರಣೆ ಇದೆ ಸರಿಯಾಗಿ ಓದ್ಕೊಳ್ಳಿ ನೋಡಿ ಪಿಯಾಜಿ ಅವರು ತಮ್ಮ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದಲ್ಲಿ ಹೊಂದಿಕೊಳ್ಳುವಿಕೆ ಎಂಬ ಪದದ ಬಗ್ಗೆ ಮಾತಾಡ್ತಾರೆ ಹೊಂದಿಕೊಳ್ಳುವಿಕೆ ಅಂದ್ರೆ ಅಡಾಪ್ಟೇಷನ್ ಅಡಾಪ್ಟ್ ಆಗೋದು ಈ ಅಡಾಪ್ಟೇಷನ್ ಎರಡು ಪೂರಕವಾದಂತಹ ಕ್ರಿಯೆಗಳ ಮೂಲಕ ನಡೆಯುತ್ತೆ ಅದೊಂದು ಅಸಿಮ್ಯುಲೇಷನ್ ಇನ್ನೊಂದು ಅಕಾಮಡೇಷನ್ ನೋಡಿ ಏನು ಅಂತಂದ್ರೆ ಒಂದು ಹೊಂದಿಕೊಳ್ಳುವಿಕೆ ನಮ್ಮ ಪರಿಸರದ ಜೊತೆಗೆ ಹೊಂದ್ಕೋಬೇಕಾಗುತ್ತೆ ವಿಚಾರಗಳನ್ನು ನಾವು ಹೊಂದ್ಕೋಬೇಕಾಗುತ್ತೆ ಈ ಹೊಂದ್ಕೊಳ್ಳೋದು ಹೊಂದ್ಕೊಳ್ಳೋದು ಎರಡು ಪ್ರಕ್ರಿಯೆ ನಡೆಯುತ್ತೆ ಒಂದು ಅಸಿಮ್ಯುಲೇಷನ್ ಮತ್ತೊಂದು ಅಕಾಮಡೇಷನ್ ಮತ್ತೊಂದು ಇದು ಅಸಿಮ್ಯುಲೇಷನ್ ಮತ್ತೊಬ್ಬರ ರಿಪೀಟ್ ಆಗಿದೆ ನೀಡುವರೆ ಒಂದು ಅಸಿಮ್ಯುಲೇಷನ್ ಮತ್ತೊಂದು ಅಕಾಮಡೇಷನ್ ಮೂಲಕ ನಡೆಯುತ್ತೆ ಹಾಗಾದ್ರೆ ಮತ್ತೊಂದು ಮಾಹಿತಿ ಹೇಳ್ತೀನಿ ಸ್ನೇಹಿತರೆ ಇದರ ನೋಟ್ಸನ್ನ ಇದರ ವಿಡಿಯೋ ಜೊತೆಗೆ ನೋಡ್ ಕೊಡಬೇಕು ಅನ್ನೋಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ವಿ ನಮ್ಮ ರಾಮನ್ ಟ್ಯುಟೋರಿಯಲ್ ಆ್ಯಪಲ್ಲಿ ಇನ್ನೊಂದು ಎರಡು ಮೂರು ದಿನದಲ್ಲಿ ನಾವು ಏನ್ ಮಾಡ್ತೀವಿ ನಾವು ಇದುವರೆಗೆ ಮಾಡಿರುವಂತ ನೋಟ್ಸ್ಗಳನ್ನು ನಾವು ನೀಡ್ತಾ ಬರ್ತೀವಿ ಇಟ್ ವಿಲ್ ಟೇಕ್ ಟೈಮ್ ಸ್ವಲ್ಪ ಪ್ರಾಬಬ್ಲಿ ಟೈಮ್ ಸಿಗುತ್ತೆ ಈಗ ನಾವು ಮೊದಲು ಸ್ಥಳಾವಕಾಶ ಒದಗಿಸಿಕೊಳ್ಳುವಿಕೆ ಬಗ್ಗೆ ಹೇಳ್ತಾ ಹೋಗ್ತೀನಿ ನೋಡಿ ಮನೋಗತ ಮಾಡಿಕೊಂಡಂತ ವರ್ತನೆಯನ್ನ ಮುಂದಿನ ವರ್ತನೆಗಳಿಗೆ
ಅಂದ್ರೆ ನಾವು ಈಗಾಗಲೇ ಒಂದು ವರ್ತನೆಗಳು ನಮ್ಮಲ್ಲಿ ಮನೋಗತ ಆಗಿದೆ, ಹೊಸ ಮನೋಗತ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ಒಂದು ಜಾಗ ಕೊಡ್ಬೇಕಲ್ಲ, ಅದಕ್ಕೆ ಒಂದು ಪ್ಲೇಸ್ಮೆಂಟ್ ಕೊಡ್ಬೇಕಲ್ಲ, ಅದೇ ಅಕಾಮಡೇಷನ್ ಅಂತ ಹೇಳ್ತಾರೆ. ಹೊಸ ವಿಚಾರಗಳಿಗೆ ಜಾಗ ಕೊಡೋದು ಅಕಾಮಡೇಷನ್ ಆಗುತ್ತೆ. ಜ್ಞಾನಾತ್ಮಕ ಮತ್ತು ವರ್ತನಾ ಬೆಳವಣಿಗೆಯಲ್ಲಿ ಎರಡೂ ಪ್ರಕ್ರಿಯೆಗಳು ಒಂದಾದ ನಂತರ ಒಂದರಂತೆ ಏನ್ ಮಾಡುತ್ತೆ ನಡೆಯುತ್ತೆ, ಒನ್ ಟೈಮ್ ಅಕಾಮಡೇಷನ್ ಆಮೇಲೆ ಈ ಪ್ಲೇಸಿಂಗ್, ಎರಡೂ ಕೂಡ ಏನ್ ಮಾಡುತ್ತೆ ಹೊಂದಿಕೊಳ್ಳುವಿಕೆ ಮತ್ತೆ ಮನೋಗತ ಮಾಡಿಕೊಳ್ಳುವಿಕೆ ಎರಡೂ ಕೂಡ ಒಂದಕ್ಕೊಂದು ನಂಟನ ಬೆಳೆಸ್ಕೊಳ್ಳುತ್ತೆ. ಹಾಗೇನೆ ಇವರ ಸಿದ್ಧಾಂತದಲ್ಲಿ ಒಟ್ಟಾರೆ ಹೇಳಬೇಕು ಅಂತಂದ್ರೆ ಸಂಘಟನೆ ಆರ್ಗನೈಸೇಷನ್, ಹಾಗೆ ಸ್ವೀಕರಿಸುವಿಕೆ ಅಡಾಪ್ಟೇಷನ್, ಹಾಗೆ ಮನೋಗತ ಮಾಡಿಕೊಳ್ಳುವಿಕೆ ಅಸಿಮ್ಯುಲೇಷನ್, ಹಾಗೆ ಸ್ಥಳಾವಕಾಶ ಒದಗಿಸುವಿಕೆ ಅಕಾಮಡೇಷನ್, ಆಪರೇಷನ್ ಕ್ರಿಯೆ, ಹಾಗೆ ಸಮತರತೆ ಈಕ್ವಿಲಿಬ್ರಿಯಂ, ಹಾಗೆ ಗ್ರಹಿಕೆ ಕಾಂಪ್ರಿಹೆನ್ಷನ್, ಹಾಗೆ ಡಿಸೆಂಟ್ರಲೈಸೇಷನ್ ಅನ್ನುವಂಥ ಕಾನ್ಸೆಪ್ಟ್ಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ. ಇಲ್ಲಿವರೆಗೆ ಇವೆಲ್ಲ ವಿಚಾರಗಳನ್ನ ನಾವು ಡಿಸ್ಕಸ್ ಮಾಡಿದ್ವಿ, ಬೇರೆ ಬೇರೆ ಹಂತದಲ್ಲಿ ಡಿಸ್ಕಸ್ ಮಾಡಿದ್ವಿ, ಕೆಲವು ಬರುವಂತಹ ಬಹಳ ಪ್ರಮುಖವಾದಂತಹ ಕಾನ್ಸೆಪ್ಟ್. ಹಾಗಾದ್ರೆ ಜೀನ್ ಪಿಯಾಜಿಯವರ ಸಿದ್ಧಾಂತವನ್ನು ಎಲ್ಲಿ ಅಪ್ಲೈ ಮಾಡಬೇಕು, ಎಲ್ಲಿ ಬಳಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಹತ್ವವನ್ನು ಹೇಳ್ತಾ ಹೋಗ್ತೀನಿ. ನೋಡಿ, ಬೋಧನಾ ಕಾರ್ಯಕ್ರಮಗಳನ್ನ ಒಂದು ಬೌದ್ಧಿಕ ವಿಕಾಸದ ಆಧಾರದ ಮೇಲೆ ಜೋಡಿಸೋದಕ್ಕೆ, ಅಂದ್ರೆ ಈ ಸಿದ್ಧಾಂತ ಆಧಾರಿತವಾಗಿ ಈ ಬೋಧನಾ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದಕ್ಕೆ ಈ ಸಿದ್ಧಾಂತ ಬಹಳ ಮುಖ್ಯ ಆಗುತ್ತೆ. ಪಠ್ಯಕ್ರಮ ರಚನೆಯಲ್ಲಿ ಒಂದನೇ ತರಗತಿ ಮಗುವಿಗೆ ಯಾವ ರೀತಿ ರಚನೆ ಮಾಡಬೇಕು, ಹಾಗೇನೆ ಹೈಯರ್ ಪ್ರೈಮರಿಯಲ್ಲಿ ಹೈಸ್ಕೂಲಲ್ಲಿ ಯಾವ ವಿಚಾರಗಳು ಹೇಗೆ ತಿಳಿತಾ ಹೋಗ್ತವೆ ಅನ್ನೋದ್ರ ಮೇಲೆ ಇದರ ಆಧಾರದ ಮೇಲೆ ನಾವು ಪುಸ್ತಕ ಪಾಠ್ಯಪುಸ್ತಕ ರಚನೆ ಆಗುತ್ತೆ. ಹಾಗೆ ಕ್ರಮಾನುಗತ ಬೋಧನೆ ಕೂಡ ಆಗುತ್ತೆ. ಈ ಪಾಠ ರಚನೆ ಮತ್ತೆ ಕ್ರಮಾನುಗತ ಬೋಧನೆಗೆ ಇದು ತುಂಬಾನೇ ಸಹಾಯಕಾರಿಯಾಗುತ್ತೆ. ಅಲ್ಲದೆ ಚಟುವಟಿಕೆಗಳ ಮೂಲಕ ಕಲಿಕೆ ಮತ್ತು ಸೂಕ್ತವಾದಂತಹ ವಿಧಾನವನ್ನು ಅಳವಡಿಸಿಕೊಳ್ಳೋದಕ್ಕೆ ಸಹಕಾರಿಯಾಗುತ್ತೆ. ಚಟುವಟಿಕೆ ಮೂಲಕ ಕಲಿಸ್ತಾರೆ ಚಿಕ್ಕ ಮಕ್ಕಳಿಗೆ, ಒಂದು ಚಟುವಟಿಕೆಗಳ ಮೂಲಕ ಆಕ್ಟಿವಿಟಿ ಮೂಲಕ ಕಲಿಸೋದಕ್ಕೆ ಇದು ಪ್ರೇರೇಪಣೆ ನೀಡುತ್ತೆ. ವಯಸ್ಸಿಗೆ ಅನುಗುಣವಾಗಿ ಕಲಿಕಾ ಅನುಭವಗಳನ್ನ ಒದಗಿಸುವುದಕ್ಕೆ ಸಹಕಾರಿಯಾಗುತ್ತೆ. ನೀವು ಒಂದನೇ ಕ್ಲಾಸ್ ಮಗುವಿಗೆ ಹೋಗಿ ಒಂದು ಹೈಯರ್ ಕಾನ್ಸೆಪ್ಟ್ ಲಾಜಿಕ್ ಕಾನ್ಸೆಪ್ಟ್ ಹೇಳೋದಕ್ಕೆ ಬರಲ್ಲ, ರೈಟ್? ಅಂದ್ರೆ ಯಾವ್ಯಾವ ವಯೋಮಾನದ ಮಕ್ಕಳಿಗೆ ಯಾವ್ಯಾವ ಕಾನ್ಸೆಪ್ಟ್ ಹೇಳಬೇಕು ಅನ್ನೋದು ಇದು ತಿಳಿಸ್ಕೊಡುತ್ತೆ. ಸಂಶೋಧನಾ ಕಲಿಕೆಗೆ ಮತ್ತು ಕಾರ್ಯಕ್ರಮಗಳ ಅನ್ವಯ ಕಲಿಕಾ ವಿಧಾನಗಳಿಗೆ ತಾತ್ವಿಕ ಹಿನ್ನೆಲೆಯನ್ನ ಬೇಸಿಕ್ ಥಿಯರಿಯನ್ನು ಒದಗಿಸುತ್ತೆ. ಈ ಥಿಯರಿಯನ್ನು ಇಟ್ಕೊಂಡು ತಾವು ಆಗಲಿ ಒಂದು ಶಿಕ್ಷಣ ವರ್ಗ ಏನ್ ಮಾಡುತ್ತೆ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗೇನೆ ಪಿ ಎಚ್ ಅವರ ನೈತಿಕ ವಿಕಾಸದ ಹಂತದ ಬಗ್ಗೆ ಮುಂದಿನ ತರಗತಿಯಲ್ಲಿ ನಾವು ಡೀಟೇಲ್ ಆಗಿ ತಿಳಿತಾ ಹೋಗೋಣ. ನೈತಿಕ ವಿಕಾಸ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ, ಪಿ ಎಚ್ ಅವರ ಥಿಯರಿ ಬಗ್ಗೆ ಮುಂದಿನ ತರಗತಿಯಲ್ಲಿ ಮತ್ತೆ ನಾನು ಡೀಟೇಲ್ ಆಗಿ ನಿಮಗೆ ಹೇಳ್ತಾ ಹೋಗ್ತೀನಿ. ಅದುವರೆಗೂ ಇದುವರೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಕ್ಕೆ ಸಾಧ್ಯವಾದ್ರೆ ಒಂದು ಲೈಕ್ ಅನ್ನು ಮಾಡಿ.